ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಎಮ್ ಎಸ್ ಟುಟೋರಿಯಲ್ಸ್ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೇಗ ನೋಟಿಫೈ ಆಗೋಕ್ಕೆ ಸಾಧ್ಯ ಆಗುತ್ತೆ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಜಾಯ್ನ್ ಆಗಿ ಈ ನೋಟ್ಸ್ಗಳು ಸಹಿತ ನಿಮಗೆ ಅಲ್ಲಿ ಸಿಗುತ್ತೆ ಅದರೊಟ್ಟಿಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಅಲ್ಲಿ ಕ್ಲಾರಿಫೈ ಮಾಡ್ಕೋಬೋದು ಗೊತ್ತಾಗ್ತಿದ್ಯಾ ಈಗ ಸ್ಟಾರ್ಟ್ ಮಾಡೋಣ ಏಯ್ತ್ ಸ್ಟ್ಯಾಂಡರ್ಡ್ನ ಫಸ್ಟ್ ಚಾಪ್ಟರ್ ಸೈನ್ಸ್ ನಾನು ಮಾಡ್ತಾ ಇರೋದು ಫಸ್ಟ್ ಚಾಪ್ಟರ್ ಕ್ರಾಪ್ ಪ್ರೊಡಕ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಈಗ ನಾವು ಬೆಳೆಯ ಬಗ್ಗೆ ಅಥವಾ ಬೆಳೆಯ ಉತ್ಪಾದನೆಯ ಬಗ್ಗೆ ಅಥವಾ ಬೆಳೆಯ ನಿರ್ವಹಣೆ ಬಗ್ಗೆ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈಗ ನಿಮಗೆ ಗೊತ್ತಾಗ್ತಿದೆಯಾ ಬೆಳೆ ಅಂತಂದ್ರೇನು ಬೆಳೆಯ ಉತ್ಪಾದನೆ ಅಂತ ಅಥವಾ ಬೆಳೆಯ ನಿರ್ವಹಣೆ ಅಂತ ಗೊತ್ತಾಗ್ತಿದೆಯಾ ಇಲ್ಲವಲ್ಲ ಈಗ ಆ್ಯಕ್ಚುಲಿ ನಿಮಗೆ ಅಷ್ಟು ಡೀಪಾಗಿ ಗೊತ್ತಾಗ್ತಿಲ್ಲ ಬಟ್ ನಾವೀಗ ಏನು ಮಾಡೋಣ ಅಂತಂದರೆ ಫಸ್ಟ್ ಕ್ರಾಪ್ ಅಂತ ಕ್ರಾಪ್ಗಿನ ಮುಂಚೆ ಆಹಾರದ ಬಗ್ಗೆ ತಿಳ್ಕೊಳ್ಳೋಣ ಗೊತ್ತಾಗ್ತಿದ್ಯಾ ಈ ಆಹಾರ ಏನು ಆಹಾರ ಏನಕ್ಕೆ ಬೇಕು ನಮಗೆ ಆಹಾರದಲ್ಲಿರುವಂತಹ ಪೋಷಕಾಂಶಗಳು ನಮಗೆ ಅತಿ ಮುಖ್ಯವಾಗಿರುತ್ತೆ ಮೀನ್ಸ್ ನ್ಯೂಟ್ರಿಯೆಂಟ್ಸ್ ಯಾವ್ದು ಇದೆ ನ್ಯೂಟ್ರಿಯೆಂಟ್ಸ್ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ಫ್ಯಾಟ್ಸ್ ವಿಟಮಿನ್ಸ್ ಮಿನರಲ್ಸ್ ರಫೇಜಸ್ ಇವೆಲ್ಲವೂ ಸಹಿತ ಏನಾಗಿದೆ ನಮಗೆ ಫುಡ್ಡಲ್ಲಿ ಬೇಕಾಗಿದೆ ಅದಕ್ಕೋಸ್ಕರ ನಾವೇನು ಮಾಡ್ತಿದ್ದೀವಿ ಆಹಾರವನ್ನು ಪ್ರತಿನಿತ್ಯ ವಿಭಿನ್ನವಾಗಿ ಸ್ವೀಕರಿಸ್ತಿದ್ದೀವಿ ಜೊತೆಗೆ ಇವುಗಳಿಂದ ನಮಗೆ ನಮ್ಮ ಬಾಡಿ ಗ್ರೋತ್ ಆಗ್ತಿದೆ ಹಾಗೆ ನಮಗೆ ಸ್ಟ್ರೆಂತ್ ಬರ್ತಿದೆ ಜೊತೆಗೆ ಸೆಲ್ಫ್ ಫಂಕ್ಷನಿಂಗ್ ಅವೆಲ್ಲ ಸರಿಯಾಗ್ತಾ ಇದೆ ಈ ರೀತಿಯಾಗಿ ನಾವು ಆಹಾರದಿಂದ ಬರುವಂತಹ ಫಂಕ್ಷನ್ಸ್ಗಳನ್ನು ನೋಡ್ತಾಯಿದ್ದೀರಾ ಸೊ ಈಗ ಆಹಾರ ನಮಗೆ ಬೇಕು ಅಂತಂದರೆ ನಮಗೆ ಎಲ್ಲಿಂದ ಸಿಗ್ತಿದೆ ಆಹಾರ ಒಂದು ಸಸ್ಯದಿಂದ ಸಿಗ್ತಿದೆ ಇನ್ನೊಂದು ಪ್ರಾಣಿಯಿಂದ ಸಿಗ್ತಿದೆ ಸಸ್ಯ ಮೂಲ ಹಾಗೆ ಪ್ರಾಣಿ ಮೂಲ ಅಂತ ಹೇಳ್ತೀವಿ ಸಸ್ಯ ಮೂಲ ಅಂತಂದರೆ ಈಗ ಸೊಪ್ಪು ತರಕಾರಿ ಇದೆಲ್ಲ ನೋಡ್ತೀರಾ ಅಥವಾ ಹಣ್ಣು ಇವೆಲ್ಲ ನೋಡ್ತೀರ ಪ್ರಾಣಿ ಮೂಲ ಅಂತಂದರೆ ಯಾವುದಾಗಿರ್ಬೋದು ಮಾಂಸ ಮೊಟ್ಟೆ ಹಾಲು ಇವುಗಳೆಲ್ಲವೂ ಸಹಿತ ಏನೋ ಪ್ರಾಣಿ ಮೂಲ ಅಂತ ಹೇಳ್ತೀವಿ ಗೊತ್ತಾಗ್ತಿದ್ಯಾ ಈಗ ಒಂದು ಕ್ಷಣ ನೀವು ತಿಂಕ್ ಮಾಡಿ ನಮಗೇನಾದರೂ ಈಗ ಪ್ರಾಣಿ ಓಕೆ ಪ್ರಾಣಿಗಳನ್ನು ಬಿಟ್ಬಿಡಿ ಈಗ ಸಸ್ಯದ ಕಡೆ ಬರೋಣ ನಾವು ಈಗ ಯಾಕಂದರೆ ಯಾಕೆ ಹೇಳಿ ನಾನು ಪ್ರಾಣಿ ಬೇಡ ಅಂತಿದ್ದೀನಿ ಅಂದರೆ ಸಸ್ಯಗಳನ್ನು ನಾವು ಹೇಗೆ ಬೆಳೆಯೋದು ಅದ್ರ ಬಗ್ಗೆ ತಿಳ್ಕೊಂಬಿಟ್ವಿ ಅಂತಂದರೆ ಪ್ರಾಣಿಗಳ ಜೀವನವನ್ನು ಹಾಳು ಮಾಡ್ದೇ ನಾವು ಬದುಕೋಕ್ಕೆ ಸಾಧ್ಯ ಆಗುತ್ತಲ್ವ ಅದಕ್ಕೋಸ್ಕರ ಸಸ್ಯಗಳನ್ನು ನಾವಿವಾಗ ತಿಂದು ಬದುಕಬೇಕು ಅನ್ನೋದಾದರೆ ವಿ ಹ್ಯಾವ್ ಟು ಗ್ರೋ ಅಲ್ವಾ ಮುಂಚೆ ಹೇಗಿತ್ತು ಅಂತಂದರೆ ಹಿಂದೆ ಏನ್ಷಿಯಂಟ್ ಪೀರಿಯಡ್ ಅಂತ ಹೇಳ್ತೀವಲ್ವ ಆಗ ಹೇಗಿತ್ತು ಅಂತಂದರೆ ಎಲ್ಲ ಮನುಷ್ಯರು ಅಂದರೆ ಈಗ ಜೀವಿಗಳು ಏನಾಗ್ತಿದ್ರು ಅಂದರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ವಲಸೆ ಹೋಗ್ತಾಯಿದ್ರು ವಲಸೆ ಹೋಗ್ತಾಯಿದ್ರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಿತ್ ದೋಸ್ ಆಲ್ ದರ್ ಫ್ಯಾಮಿಲಿ ಎಲ್ಲ ಫ್ಯಾಮಿಲಿ ಅವ್ರನ್ನ ಮಕ್ಕಳು ಮರಿ ಮಕ್ ಮಕ್ಕಳು ಆಮೇಲೆ ಅಜ್ಜ ಅಜ್ಜಿ ಎಲ್ಲರೂ ಸಹಿತ ಎತ್ತಿನ ಗಾಡಿ ಈ ಥರ ಕಟ್ಕೊಂಡಿಲ್ಲ ಒಂದೊಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾಯಿದ್ರು ಅವ್ರ ಕಡೆಯಿಂದ ಅಲ್ಲಿ ಇದರಿಂದ ಏನಾಗ್ತಿತ್ತು ಅವರಿಗೆ ಯಾಕೆ ಹಂಗೆ ಹೋಗ್ತಾಯಿದ್ರು ಅಂತಂದರೆ ಅಂದರೆ ಅವ್ರಿಗೇನಾಗಿದೆ ಮೇಜರಾಗಿ ಈಗ ನೀವೇನು ಮಾಡ್ತಾಯಿದ್ದೀರಾ ನಮಗೆ ಲೈಫ್ನ ಒಂದು ಮೇಜರ್ ಥಿಂಗ್ಸ್ ಏನು ಬೇಕು ಅಂತಂದರೆ ನಾವು ಹೇಳ್ಬಿಡ್ತೀವಿ ಆಹಾರ ಹಣ ಬೇಕು ಅಂತೀವಿ ಬಟ್ಟೆ ಬೇಕು ಅಂತೀವಿ ಮನೆ ಬೇಕು ಅಂತೀವಿ ದೊಡ್ಡ ಕಾರ್ ಬೇಕು ಅಂತೀವಿ ಈ ಥರ ಗೊತ್ತಾಗ್ತಿದೆಯಾ ಈಗ ಒಂದು ಥಿಂಕಿಂಗ್ ಹೀಗಿದೆ ನಮ್ಮದು ಮೈಂಡಲ್ಲಿ ನಂದು ಅಂತ ನಾನು ಹೇಳ್ತಾ ಇಲ್ಲ ಗಮನಿಸಬೇಕು ಈಗಿನ ಒಂದು ಮನುಷ್ಯರ ಒಂದು ಥಿಂಕಿಂಗ್ಸ್ ಈ ರೀತಿ ಆಗಿರುತ್ತೆ ಅಂತ ನಾನು ಹೇಳ್ತಾಯಿದ್ದೀನಿ ಹೋಪ್ ಅರ್ಥ ಆಯಿತು ಅಂತ ಹೇಳಿ ನೆಕ್ಸ್ಟ್ ಹಾಗಾದರೆ ಆವಾಗ ಯಾವ ರೀತಿಯಾಗಿ ಥಿಂಕ್ ಮಾಡ್ತಾಯಿದ್ರು ಮನುಷ್ಯರು ಆಗ ಒಟ್ಟಾರೆ ಈಗೇನು ಗೊತ್ತಾ ಮೂರು ಹೊತ್ತು ಊಟ ಬೇಕು ಹೊಟ್ಟೆ ಚೆನ್ನಾಗಿರಬೇಕು ಬದುಕಬೇಕು ಅನ್ನೋದಷ್ಟೇ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅನ್ನೋದು ಕಾನ್ಸೆಪ್ಟ್ ಎಷ್ಟೇ ಇತ್ತು ಬೇರೆ ಇನ್ನೇನು ಇರಲಿಲ್ಲ ಹಾಗಾಗಿ ಏನು ಮಾಡ್ತಾಯಿದ್ರು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ ಕಡೆ ಹೋಗ್ತಾಯಿದ್ರು ಕೇವಲ ಆಹಾರಕ್ಕೋಸ್ಕರ ಗೊತ್ತಾಗ್ತಿದೆಯಾ ಆಹಾರಕ್ಕೋಸ್ಕರ ಅಷ್ಟೇ ಅವರಿಗೆ ಇಷ್ಟು ಸ್ಟ್ರಗಲನ್ನು ಅವರು ಮಾಡ್ತಾಯಿದ್ರು ನಂತರ ಒಂದು ಕಡೆಗೆ ಅವರು ಫಿಕ್ಸ್ ಆಗಿ ಒಂದು ಇದು ನನ್ನ ಜಾಗ ಅದು ನಿನ್ನ ಜಾಗ ಈ ಥರ ಒಂದು ಕಡೆನೇ ಫಿಕ್ಸ್ ಆಗಿ ಬಾಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆಕ ಆಗ ಏನು ಮಾಡಿದ್ರು ಅವರು ಅಂತಂದರೆ ದೇ ಸ್ಟಾರ್ಟ್ ಗ್ರೋಯಿಂಗ್ ದ ಪ್ಲ್ಯಾಂಟ್ಸ್ ಅವರು ಸಸ್ಯಗಳನ್ನು ನೆಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು ಅಥವಾ ನೀವು ಯಾವ ರೀತಿಯಾಗಿನೂ ಸಹಿತ ಬೇಕಾದರೆ ಜಸ್ಟಿಫಿಕೇಷನನ್ನು ಕೊಡ್ಬೋದು ಹೇಗೆ ಅಂದರೆ ಏನೋ ಒಂದು ಕಾಳನ್ನು ಬಿತ್ತನೆ ಮಾಡಿದ್ರು ಅಥವಾ ಮಿಸ್ ಆಗಿ ಏನೋ ಒಂದು ಕಾಳು ಬಿತ್ತು ಅದರಿಂದ ಒಂದು ಗಿಡ ಬೆಳೀತು ಅವಾಗ ಗೊತ್ತಾಯ್ತು ಅವ್ರಿಗೆ ಓಕೆ ನಾನು ಸಹಿತ ಒಂದು ಗಿಡವನ್ನು ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಈ ರೀತಿಯಾಗಿ ನಾವು ಒಂದೊಂದು ಕಡೆ ಜಸ್ಟಿಫಿಕೇಷನ್ ಬೇರೆ ರೀತಿಯಲ್ಲೆಲ್ಲ ಇರುತ್ತೆ ಹೋಮ್ ಈಗ ಸ್ಟಾರ್ಟ್ ಮಾಡ್ಕೋಣ ಸುಮ್ಮನೆ ಈಗ ಒಬ್ಬರು ಒಂದು ಅದೇ ರೀತಿಯಾಗಿ ಒಂದು ಕಡೆ ಅವರು ನೆಲೆಯನ್ನು ಮಾಡ್ತಾರೆ ನೆಲೆಯ ನಂತರ ಅಲ್ಲೇನಾಗುತ್ತೆ ಅವರು ಒಂದು ಜಾಗದಲ್ಲಿ ಸಸ್ಯಗಳನ್ನು ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸಸ್ಯಗಳಿಂದ ಬಂದಂತಹ ಕಾಳು ತರಕಾರಿ ಅಥವಾ ಹಣ್ಣುಗಳನ್ನು ತಿಂದುಬಿಟ್ಟು ಅವರು ಜೀವನವನ್ನು ಮಾಡ್ತಾ ಇರ್ತಾರೆ ಈ ರೀತಿಯಾಗಿ ಈ ರೀತಿಯಾಗಿ ಏನಾಯಿತು ಅಗ್ರಿಕಲ್ಚರ್ ಕಾನ್ಸೆಪ್ಟ್ ಕೃಷಿ ಉಗಮನ ಹೇಗಾಗುತ್ತೆ ಅಂದರೆ ಈ ರೀತಿಯಾಗಿ ಆಗುತ್ತೆ ತಕ್ಕಿದೆಯಾ ಫಸ್ಟು ನಿಮಗೆ ಎಕ್ಸಾಮಲ್ ಅದು ಸಾರಿ ಈ ಬುಕ್ಕಲ್ಲಿ ಸಹಿತ ಈ ಒಂದು ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಅಂತ ಹೇಳಿ ಕಾನ್ಸೆಪ್ಟ್ ಇದೆಯಲ್ಲ ಅದರಲ್ಲಿ ಕೃಷಿಯ ಉಗಮನ ಹೇಗಾಗುತ್ತೆ ಹೇಳಿದೆ ಇದೇ ರೀತಿಯಾಗಿ ನನಗೇನು ಏನೊಂದು ಬ್ರೀಫ್ ಸಮ್ಮರಿ ರೀತಿ ಹೇಳೋದ್ನಲ್ಲ ಅದು ನೆಕ್ಸ್ಟ್ ವೆನ್ ಪ್ಲ್ಯಾಂಟ್ಸ್ ಆಫ್ ದ ಸೇಮ್ ಕೈಂಡ್ ಹಾಗಿದ್ರೆ ಇವಾಗ ನಿಮಗೆ ಕ್ರಾಪ್ ಅಂದರೆ ಹೇಳಿ ಗೊತ್ತಾಗಬೇಕು ಈ ಚಾಪ್ಟರಲ್ಲಿ ನೀವು ಕಲಿತಾ ಇರೋದು ಸಹಿತ ಅದೇ ಕ್ರಾಪ್ ಪ್ರೊಡಕ್ಷನ್ ಹೇಳಿ ಸೊ ಕ್ರಾಪ್ ಅಂತ ಬೆಳೆ ಅಂತ ಒಂದೇ ಜಾಗದಲ್ಲಿ ಒಂದೇ ರೀತಿಯಾದಂತಹ ಸಸ್ಯಗಳನ್ನು ನೀವೇನಾದರೂ ಬೆಳೆದ್ರಿ ಅಂದರೆ ವೆನ್ ಪ್ಲ್ಯಾಂಟ್ಸ್ ಆಫ್ ದ ಸೇಮ್ ಕೈಂಡ್ ಆರ್ ಕಲ್ಟಿವೇಟೆಡ್ ಆಟ್ ಒನ್ ಪ್ಲೇಸ್ ಒನ್ ಲಾರ್ಜ್ ಸ್ಕೇಲ್ ಹೆಚ್ಚಾಗಿ ಬೆಳೆದ್ರಿ ನೀವು ಅಂತಂದರೆ ಅದನ್ನೇ ನಾವೇನಂತ ಕರಿತೀವಿ ಕ್ರಾಪ್ ಬೆಳೆ ಅಂತ ಹೇಳಿ ಕರಿತೀವಿ ಒಂದು ಸ್ಥಳದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಕೃಷಿ ಮಾಡುವುದಕ್ಕೆ ಬೆಳೆ ಎಂದು ಕರೆಯುತ್ತಾರೆ ಎಕ್ಸಾಂಪಲ್ ಗೋಧಿಯ ಬೆಳೆ ಅಂದರೆ ಕ್ರಾಪ್ ಆಫ್ ವೀಟ್ ಅಂತ ಹೇಳ್ತೀವಿ ಕ್ರಾಪ್ ಆಫ್ ವೀಟ್ ಅಂತಂದರೆ ಅಲ್ಲಿ ನಾವು ಆ ಜಾಗದಲ್ಲಿ ಏನಾಗಿದೆ ಕೇವಲ ನಾವು ಗೋಧಿಯನ್ನು ಮಾತ್ರ ಬೆಳೆದಿದ್ದೀವಿ ಅಂತ ಹೇಳಿ ಗೊತ್ತಾಗ್ತಿದೆಯಾ ಹಾಗಿದ್ರೆ ನೀವು ಯಾವ ಬೆಳೆಯನ್ನು ಬೆಳೆದಿದ್ದೀರಾ ಯಾವ ಬೆಳೆಯನ್ನು ನೋಡಿದ್ದೀರಾ ಈಗ ನೀವು ಗೆಸ್ಟ್ ಮಾಡಬಹುದು ಬೆಳೆ ಅಂಥೇಳಿ ನಿಮ್ಮ ಮನೇಲಿ ಯೂಸ್ ಮಾಡಿರ್ತಾರೆ ಹೌದು ಆದರೆ ನೀವು ಕ್ರಾಪ್ ಅಂಥೇಳಿ ನೀವು ಯೂಸ್ ಮಾಡಿರೋಲ್ಲ ಗೊತ್ತಾಗ್ತಿದ್ಯಾ ಈಗ ಸ್ಟಾರ್ಟ್ ಮಾಡ್ಕೊಳ್ಳೋಣ ಕ್ಲೈಮೆಟಿಕ್ ಕಂಡೀಷನ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ ಈಗ ಇಲ್ಲೇನು ಹೇಳ್ತಾರೆ ಅಂತಂದರೆ ಇಂಡಿಯಾ ಇಸ್ ಅ ವಾಸ್ಟ್ ಕಂಟ್ರಿ ಹೇಗೆ ಅಂತಂದರೆ ಒಂದು ಪ್ಲೇಸಲ್ಲಿ ಕ್ಲೈಮೆಟಿಕ್ ಕಂಡೀಷನ್ ಬೇರೆ ಇರುತ್ತೆ ಇನ್ನೊಂದು ಪ್ಲೇಸಲ್ಲಿ ಕ್ಲೈಮೆಟಿಕ್ ಕಂಡೀಷನ್ ಚೇಂಜ್ ಇರುತ್ತೆ ಇಡಿ ಇವಾಗ ನಾರ್ತ್ ಟು ಸೌತ್ ಹೋದ್ವಿ ಈಸ್ಟ್ ಟು ವೆಸ್ಟ್ ಹೋಗ್ತಿದ್ವಿ ಅಂತಂದರೆ ಹೋಲ್ ಎಲ್ಲ ಕಡೆನೂ ಇಂಡಿಯಾದಲ್ಲಿ ಕ್ಲೈಮೇಟಿಕ್ ಕಂಡೀಷನ್ ಸೇಮ್ ಇದೆಯಾ ಇಲ್ಲ ಅಲ್ವಾ ಒಂದು ಕಡೆ ಏನಾಗಿದೆ ಫುಲ್ ಕೋಲ್ಡ್ ಆಗಿದೆ ನೀವು ಡೆಲ್ಲಿನ ಎಕ್ಸಾಂಪಲ್ ಆಗಿ ತೊಗೋಬೋದು ಈಗ ಒಂದು ಕಡೆ ಏನಾಗಿದೆ ಹೆವಿ ಹೀಟ್ ಇದೆ ಫುಲ್ ಹಾಟ್ ಟೆಂಪ್ರೇಚರನ್ನು ನೋಡ್ತೀವಿ ಗೊತ್ತಾಗ್ತಿದೆಯಾ ಯಾಕೆ ಹಾಗಾಗಿದೆ ಟೆಂಪ್ ಡ್ಯೂ ಟು ದ ಚೇಂಜ್ ಇನ್ ದ ಟೆಂಪ್ರೇಚರ್ ಹಾಗೆ ಕ್ಲೈಮೆಟಿಕ್ ಕಂಡೀಷನ್ಸ್ ಅಂತ ಹೇಳಿ ನಾವು ತಗೊಂಡಾಗ ಅಲ್ಲಿ ಉಷ್ಣಾಂಶ ಅಂದರೆ ಟೆಂಪ್ರೇಚರ್ ತೇವಾಂಶ ಅಂದರೆ ಹ್ಯುಮಿಡಿಟಿ ಹ್ಯುಮಿಡಿಟಿ ಅಂತ ಅಂದ್ರೇನು ಗಾಳಿಯಲ್ಲಿ ಗಾಳಿಯಲ್ಲಿರುವಂತಹ ವಾಟರ್ ನೀರಿನ ಅಂಶವನ್ನು ನಾವೇನಂತ ಕರಿತೀವಿ ಅಂತ ಅಂತೇಳಿ ಕರಿತೀವಿ ತೇವಾಂಶ ತೇವಾಂಶ ಎಷ್ಟಿದೆ ಅನ್ನೋದು ಆಧಾರದ ಮೇಲೆ ಅಲ್ಲಿ ನಾವು ಟೆಂಪರೇಚರ್ ಎಷ್ಟಿದೆ ಅಂಥೇಳಿ ನಾವು ಹೇಳ್ತೀವಿ ಅದಾಗ್ತಿದೆಯಾ ಹಾಗೆ ಜೊತೆಗೆ ಮಳೆಯ ಪ್ರಮಾಣ ಮಳೆಯ ಪ್ರಮಾಣ ಏನಿರುತ್ತೆ ಮಳೆಯ ಪ್ರಮಾಣ ಕಡಿಮೆ ಇದ್ದರೆ ಹೇಗಿರುತ್ತೆ ಇವುಗಳು ಈ ರೀತಿಯಾಗಿ ಕ್ಲೈಮೆಟಿಕ್ ಕಂಡೀಷನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಬೆಳೆಯನ್ನು ಬೆಳೆಯೋದು ಬೆಳೆ ಬೆಳೆಯೋದು ಒಂದು ಪ್ರದೇಶಕ್ಕೂ ಇನ್ನೊಂದು ಪ್ರದೇಶಕ್ಕೂ ಯಾಕೆ ಡಿಫ್ರೆನ್ಸ್ ಇರುತ್ತೆ ಅಂತ ಅಂದರೆ ದಟ್ ಈಸ್ ಡ್ಯೂ ಟು ದ ಕ್ಲೈಮೆಟಿಕ್ ಕಂಡೀಷನ್ಸ್ ಒಂದು ಕಡೆ ಹೆಚ್ಚು ಗೋಧಿನ ಬೆಳೀತಿದ್ದಾರೆ ಇನ್ನೊಂದು ಕಡೆ ಹೆಚ್ಚು ರಾಗಿನ ಬೆಳೀತಾ ಇದ್ದಾರೆ ಈ ರೀತಿಯಾಗಿ ನಾನು ನೆಕ್ಸ್ಟ್ ಬೆಳೆಯ ಬಗ್ಗೆ ಮಾತಾಡುವಾಗ ನಿಮಗೆ ಡೀಪಾಗಿ ನಾನು ಹೇಳ್ತೇನೆ ಖಾರಿಫ್ ಕ್ರಾಪ್ಸ್ ಅಂತ ಹೇಳ್ತೀವಿ ಖಾರಿಫ್ ಕ್ರಾಪ್ಸ್ ಅಂತ ಅಂದರೆ ಕನ್ನಡದಲ್ಲೂ ಸಹಿತ ಖಾರಿಫ್ ಬೆಳೆಗಳು ಅಂತಲೇ ಹೇಳ್ತೀವಿ ಮಳೆಗಾಲದಲ್ಲಿ ಬೆಳೆಯುವಂತಹ ಬೆಳೆಗಳು ಗೊತ್ತಾಗ್ತಿದೆಯಾ ಖಾರಿಫ್ ಪ್ಲ್ಯಾಂಟ್ಸ್ ಅಂತ ಹೇಳ್ತೀವಿ ಮಳೆಗಾಲದಲ್ಲಿ ಬಿತ್ತನೆ ಮಾಡುವ ಬೆಳೆಗಳಿಗೆ ಖಾರಿಫ್ ಬೆಳೆಗಳು ಅಂಥೇಳಿ ಕರಿತೀವಿ ನಮ್ಮ ಇಂಡಿಯಾದಲ್ಲಿ ನಾವು ಮಳೆಗಾಲವನ್ನು ನಾವು ಯಾವ ಟೈಮಲ್ಲಿ ನೋಡ್ತೀವಿ ಯೂಶುವಲಿ ಜೂನ್ ಸ್ಕೂಲ್ ಸ್ಟಾರ್ಟಿಂಗ್ ಡೇಸಲ್ಲಿ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನೀವು ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ಮೇ ಎಂಡಿಂಗಲ್ಲಿ ಆಗಿರುತ್ತೆ ಬಟ್ ನಾವು ಕನ್ಸಿಡರ್ ಮಾಡೋದು ಜೂನಿಂದ ಜೂನ್ ಟು ಸೆಪ್ಟೆಂಬರ್ ಜೂನ್ ಟು ಸೆಪ್ಟೆಂಬರ್ ಟೈಮಲ್ಲಿ ಏನಾಗಿರುತ್ತೆ ಮಳೆಗಾಲವನ್ನು ನಾವು ನೋಡ್ತೀವಿ ಈ ಟೈಮಲ್ಲಿ ನೀವೇನು ಬಿತ್ತನೆಯನ್ನು ಮಾಡ್ತೀರಲ್ಲ ಅಂತಹ ಬೆಳೆಗಳನ್ನು ನಾವೇನಂತ ಕರಿತೀವಿ ಕಾರಿಫ್ ಕ್ರಾಪ್ಸ್ ಅಂತ ಹೇಳಿ ಕರಿತೀವಿ ಗೊತ್ತಾಗ್ತಿದ್ಯಾ ಕೇಳ್ತಾರೆ ನಿಮಗೆ ಎಕ್ಸಾಮಲ್ಲಿ ವಾಟ್ ಆರ್ ಕಾರಿಫ್ ಕ್ರಾಪ್ಸ್ ಅಂತ ಹೇಳಿ ಇದು ಸ್ಟೂಡೆಂಟ್ಸ್ಗಳಿಗೆ ನಾನು ಹೇಳ್ತಾ ಇರೋದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ನೋಡ್ತಾ ಇರೋರಿಗೆ ಜಸ್ಟ್ ನೆನ್ಪಿಡ್ಕೊಳ್ಳಿ ಕಾರಿಫ್ ಕ್ರಾಪ್ಸ್ ಅಂತ ಏನು ಏನು ಹೇಳಿ ಜಸ್ಟ್ ಅಷ್ಟೇ ಇನ್ನೇನು ಬೇಡ ಮತ್ತೇನು ಬೇಡ ಅವ್ರಿಗೆ ಒಂದಿಷ್ಟು ಎಕ್ಸಾಂಪಲ್ಸ್ಗಳು ಯಾವುದ್ಯಾವುದು ಭತ್ತ ಜೋಳ ಸೋಯಾಬೀನ್ ನೆಲಗಡಲೆ ಆಗಿರಬಹುದು ಹತ್ತಿ ಇತ್ಯಾದಿಗಳನ್ನು ನಾವು ಖಾರೀಫ್ ಕ್ರಾಪ್ಸ್ ಅಂತ ಹೇಳಿ ಕರಿತೀವಿ ಮನೇಲಿ ಕೇಳಿ ನಿಮ್ಮ ಮನೇಲಿ ಖಾರೀಫ್ ಕ್ರಾಪ್ಸ್ ಅಂತ ಅಂದರೆ ಏನು ಅಂತ ಕೇಳಿ ಅವ್ರು ಹೇಳೋದಿಲ್ಲ ಸರಿ ಆಯಿತು ನಮಗೆ ಈಗ ಹೇಳಿ ಮಳೆಗಾಲದಲ್ಲಿ ಯಾವ ಬೆಳೆಗಳನ್ನು ನೀವು ಬೆಳಿತೀರಾ ಯಾವ್ಯಾವ ಬೆಳೆಗಳನ್ನು ನೀವು ಬೆಳೆದಿರೋದನ್ನು ನೋಡಿರ್ತೀರಾ ಈಗ ಕೃಷಿ ಬೆಳೆ ಇದ್ದವರು ಅವ್ರು ಮಾತ್ರ ಏನು ಮಾಡ್ತಾರೆ ಹೇಳ್ತಾರೆ ಯೂಶುವಲಾಗಿ ಬಟ್ ಗೊತ್ತಿಲ್ಲದವ್ರು ಏನು ಹೇಳ್ತಾರೆ ಜಸ್ಟ್ ಅವ್ರು ನೋಡಿರ್ತಾರೆ ಅಥವಾ ಅವರು ಮುಂಚೆ ಬೆಳೆದಿರ್ತಾರೆ ಅದ್ರ ಬಗ್ಗೆ ಐಡಿಯಾ ಇರುತ್ತೆ ನೀವು ಕೇಳಿ ತಿಳ್ಕೊಳ್ಳಿ ಯಾಕಂದರೆ ಪೇರೆಂಟ್ಸ್ ಹತ್ರ ಈಗ ನನ್ನಿಂದ ಒಂದು ಇನ್ಫಾರ್ಮೇಷನನ್ನು ನೀವು ತಗೋತಾ ಇದ್ದೀರಾ ಇದನ್ನು ನೀವು ಪಕ್ಕ ಮರೆಯೋದಿಲ್ಲ ನೆಕ್ಸ್ಟ್ ನೀವು ಸ್ಕೂಲಿಗೆ ಹೋದಾಗ ಮತ್ತೆ ಇದೇ ಇನ್ಫಾರ್ಮೇಷನ್ ಕೇಳಿದಾಗ ಏನಾಗುತ್ತೆ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿಬಿಡುತ್ತೆ ಸ್ಟೋರ್ ಆಗಿಬಿಡುತ್ತೆ ಮತ್ತು ಅದನ್ನು ನೀವು ಯಾವಾಗ ಕೇಳಿದ್ರೂ ಹೇಳ್ತೀರಾ ಪಕ್ಕಾ ಜೊತೆಗೆ ಈಗ ನೀವೇನು ಮಾಡಬೇಕು ಅಂದರೆ ಅದಕ್ಕೊಂದಿಷ್ಟು ಕೊಂಡಿಗಳನ್ನು ಸೇರಿಸ್ಬೇಕು ಹೇಗೆ ಕೊಂಡಿಗಳನ್ನು ಸೇರಿಸ್ಬೋದು ನಿಮ್ಮ ಪೇರೆಂಟ್ಸ್ ಹತ್ರ ಕೇಳಬೇಕು ಹೋಗಿ ಅಪ್ಪ ಅಪ್ಪ ಹೇಳು ನೀನಗೆ ಬೆಳೆಗಳನ್ನು ಮಳೆಗಾಲದಲ್ಲಿ ಬೆಳೆ ಬೆಳೀತೇವಲ್ಲ ಯಾವ್ಯಾವನ್ನ ಬೆಳಿಬಹುದು ಯಾಕೆ ಮಳೆಗಾಲದಲ್ಲಿ ಈಗ ನಾವು ಭತ್ತವನ್ನು ಮಳೆಗಾಲದಲ್ಲೇ ಯಾಕೆ ಬೆಳಿಬೇಕು ಕೇಳಬೇಕು ನೀವು ಕ್ವಶನನ್ನು ಯಾಕೆ ಬೇಸಿಗೆಗಾಲದಲ್ಲಿ ಯಾಕೆ ಬೆಳೆಯೋಕ್ಕಾಗಲ್ಲ ಭತ್ತವನ್ನು ಇದನ್ನು ಅಲ್ಲಿ ಭತ್ತವನ್ನು ಬೆಳೆಯೋ ಜಾಗದಲ್ಲಿ ಹೋಗಿ ಬಂದವರಿಗೆ ಮಾತ್ರ ಗೊತ್ತಾಗುತ್ತೆ ಅದಕ್ಕೋಸ್ಕರ ಯು ಹ್ಯಾವ್ ಟು ಆ್ಯಸ್ ಕ್ವಶನ್ ಯುವರ್ ಪೇರೆಂಟ್ಸ್ ಈವನ್ ನಮಗೂ ಕೇಳಬಹುದು ಅದಕ್ಕೋಸ್ಕರನೇ ನಾವು ಟೆಲಿಗ್ರಾಮ್ ಗ್ರೂಪನ್ನು ಮಾಡಿದ್ದೀವಿ ಈಗ ರಾಬಿ ಕ್ರಾಪ್ಸ್ ನೋಡೋಣ ರಾಬಿ ಕ್ರಾಪ್ಸ್ ಅಂತ ಅಂದ್ರೇನು ಚಳಿಗಾಲದಲ್ಲಿ ಬೆಳೆಯುವಂತಹ ಬೆಳೆಗಳನ್ನು ನಾವೇನಂತ ಕರಿತೀವಿ ರಾಬಿ ಕ್ರಾಪ್ಸ್ ಯಾವ್ದು ಗೋಧಿ ಕಡಲೆಕಾಯಿ ಆಮೇಲೆ ಬಟಾಣಿ ಸಾಸಿವೆ ಅಗಸೆ ಇವೆಲ್ಲವೂ ಸಹಿತ ರಾಬಿ ಕ್ರಾಪ್ಸ್ ಅಂತ ಹೇಳ್ತೀವಿ ನಮ್ಮ ಇಂಡಿಯಾದಲ್ಲಿ ವಿಂಟರ್ ಸೀಸ್ ಯಾವ ಟೈಮಲ್ಲಿರುತ್ತೆ ಅಕ್ಟೋಬರ್ ಟು ಮಾರ್ಚ್ ಇರುತ್ತೆ ಹೌದಲ್ವಾ ಸೊ ಇದಕ್ಕೋಸ್ಕರ ನಾವು ಹೇಳ್ತೀವಿ ರಾಬಿ ಕ್ರಾಪ್ಸ್ ಅಂತ ಹೇಳ್ತೀವಿ ಇವುಗಳ ಹೊರತಾಗಿ ಇವುಗಳನ್ನು ಬಿಟ್ಟು ಇನ್ನೂ ಇದೆಯಲ್ಲ ಕ್ರಾಪ್ಸ್ಗಳು ಯಾವ್ಯಾವು ದ್ವಿದಳ ಧಾನ್ಯ ಜೊತೆಗೆ ತರಕಾರಿಗಳು ಬೇಸಿಗೆಯಲ್ಲಿ ಅನೇಕ ಪ್ರದೇಶಗಳಲ್ಲಿ ಬೆಳೆಯಲಾಗ್ತದೆ ಇದಕ್ಕೆ ನಾವು ಈ ಥರ ಕ್ಲೈಮೇಟ್ ರೀತಿಯಲ್ಲಿ ಹೇಳಲ್ಲ ಅಲ್ಲೂ ಸಹಿತ ನೀರಿನ ಅವಶ್ಯಕತೆ ಇದೆ ಇಲ್ಲದೇ ಯಾವುದೂ ಗಿಡ ಬೆಳೆಯೋದಿಲ್ಲ ಬಟ್ ನನ್ನ ಈಗ ಈಗ ನಿಮ್ಮಿಂದನೇ ಆನ್ಸರ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಯಾಕೆ ನಾವು ಭತ್ತವನ್ನು ಮಳೆಗಾಲದಲ್ಲೇ ಯಾಕೆ ಬೆಳಿತೀವಿ ಅನ್ನೋದು ನನ್ನ ಪ್ರಶ್ನೆ ನೀವು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದ್ರ ಜೊತೆಗೆ ಈ ಒಂದು ಕ್ವೆಶನ್ಗೆ ಆನ್ಸರ್ ಮಾಡಿಬಿಟ್ಟು ನೆಕ್ಸ್ಟ್ ನಾನು ಸ್ಟಾರ್ಟ್ ಮಾಡ್ತೀನಿ ಇಲ್ಲಿಗೆ ಈ ವಿಡಿಯೋನ ಸ್ಟಾಪ್ ಮಾಡೋಣ ತುಂಬ ಕಡಿಮೆ ಕಡಿಮೆ ದಿನಾನು ಇಷ್ಟಿಷ್ಟೇ ವಿಡಿಯೋದಲ್ಲಿ ಕಲಿತಾ ಬನ್ನಿ ಸ್ಕೂಲ್ ಇನ್ನೂ ಸ್ಟಾರ್ಟ್ ಆಗೋದು ತುಂಬಾ ಟೈಮ್ ಇದೆ ಈಗಲೇ ಅಂತೂ ಸ್ಟಾರ್ಟ್ ಆಗೋಕ್ಕೆ ಚಾನ್ಸೇ ಇಲ್ಲ ಕೆಲವೊಂದು ಕಡೆ ಆನ್ಲೈನ್ ಕ್ಲಾಸಸ್ ಮಾಡ್ತಿದ್ದಾರೆ ಹೌದು ಅಲ್ಲೂ ಯೂಸ್ ಮಾಡ್ಕೊಳ್ಳಿ ವೇಸ್ಟ್ ಮಾಡ್ಕೋಬೇಡಿ ಟೈಮನ್ನು ಅಲ್ಲಿ ನಿಮಗೆ ತುಂಬ ಫಾರ್ಮಲ್ ಆಗಿ ಹೇಳ್ತಾರೆ ನಿಮಗೂ ಟೀಚರ್ ಅಂತ ಹೇಳಿ ಭಯ ಇರುತ್ತೆ ಇಲ್ಲಿ ನೀವು ಈಸಿಯಾಗಿ ಫ್ರೆಂಡ್ಲಿಯಾಗಿ ಕಲಿಬಹುದು ಈವನ್ ನಿಮಗೆ ಏನೇ ಡೌಟ್ಸ್ ಇದ್ದರೂ ಸಹಿತ ನಮಗೆ ಕೇಳಬಹುದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್ ಹ್ಯಾವ್ ಅ ಗುಡ್ ಡೇ